ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ದೋಸೆನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಇದು ಬೆಳಗಿನ ನಾಷ್ಟಾದ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಹೆಚ್ಚಾಗಿ ನಾಷ್ಟಾಕನ ಮಾಡೋದು ಅಗದಿ ಕಡಿಮೆ ಟೈಮ್ದಾಗ ದಿಢೀರಾಗಿ ಮಾಡ್ಕೋಬೋದು. ಒಂದೊಂದು ಸಾರಿ ನಮ್ಗೆ ನಾಷ್ಟಾಕ್ ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ಬೇಕಂತ ಹೇಳಿ ಪ್ಲ್ಯಾನಿಂಗ್ ಇರೋದಿಲ್ಲ, ಕಡಿಮೆ ಟೈಮ್ನೂ ಇರ್ತೈತಿ, ಅಂಥ ಟೈಮ್ನಾಗ ಪಟ್ ಅಂಥೇಳಿ ಇದನ್ನು ಮಾಡ್ಕೋಬೋದು. ಬರ್ರಿ, ಈಗ ತಡ ಮಾಡೋದು ಬೇಡ, ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಜೋಳದ ದೋಸೆ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾ ಇಲ್ಲೇ 1 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಳತ್ತೇನೆ, 1/2 ಕಪ್ಪಷ್ಟು ಅಕ್ಕಿ ಹಿಟ್ಟು, 1/4 ಚಮಚದಷ್ಟು ಮೀಡಿಯಂ ರವೆ ಅಂದರೆ ಉಪ್ಪಿಟ್ಟು ರವೆ ತೊಗೊಳತ್ತೇನಿ, ಗರಿ ಗರಿಯಾಗಿ ಬರ್ತೈತಿ ದೋಸೆ. ಮತ್ತು 2 ಚಮಚದಷ್ಟು ಗೋಧಿ ಹಿಟ್ಟು ಹಾಕ್ಕೊಳತ್ತೇನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಚಮಚದಷ್ಟು ಜೀರಿಗೆನ ನಾನು 1/2 ಕುಟ್ಕೊಂಡು ಹಾಕ್ಕೊಳತ್ತೇನಿ. 1 ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಂಚ್ಕೊಂಡು ಹಾಕ್ಕೊಳತ್ತೇನಿ. 1/5 ರಿಂದ 6 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಂಚ್ಕೊಂಡು ಹಾಕ್ಕೊಳತ್ತೇನಿ. ಸಣ್ಣದಾಗಿ ಹೆಂಚಿರುವಂಥ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ 1 ಚಮಚದಿಂದ ನೋಡಿರಿ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟು ಹಾಕಿರೋ ಮೇನ್ ರೀಸನ್ ಏನಂದ್ರೆ ದೋಸೆ ಹರಿಬಾರ್ದು ಅಂಥೇಳಿ ನಾನು 2 ಚಮಚದಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೀನಿ ನೋಡ್ರಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಂತ ಹೋಗಬೇಕು. ಒಂದೇ ಸಾರಿ ನೀರು ಹಾಕಿದರೆ ಏನಾಗ್ತೈತೆ ಅಂದರೆ ಗೊತ್ತಾಗೋದಿಲ್ಲ, ಒಂದೊಂದು ಸಾರಿ ಗಟ್ಟಿ ಆಗ್ಬೋದು, ಒಂದೊಂದು ಸಾರಿ ತಿಳು ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಯಾವ ರೀತಿ ಬೇಕು ಹದ ಆ ರೀತಿ ನೋಡಿಕೊಂಡು ಕಲಸ್ಕೋಬೇಕು. ನಾವು ನಾರ್ಮಲ್ಲಾಗಿ ದೋಸೆ ಮಾಡ್ತೇವಲ್ಲ ಆ ಥರ ಅಷ್ಟು ಗಟ್ಟಿಯಾಗಿ ಇರಬಾರ್ದು. ನಾವು ನೀರು ದೋಸೆ ಎಲ್ಲ ಮಾಡ್ತೇವೆ ನೋಡ್ರಿ, ನೀರು ದೋಸೆ ಮಾಡೋ ಹದದೊಳಗೆ ಇದನ್ನು ನಾವು ಕಲಸ್ಕೋಬೇಕು. ಸ್ವಲ್ಪ ನೀರಾಗಿರಬೇಕು ನೋಡ್ರಿ, ಈ ರೀತಿಯಾಗಿರಬೇಕು ಜೋಳದ ದೋಸೆ ಹಿಟ್ಟು. ದಪ್ಪ ಆದರೆ ದೋಸೆ ಎಲ್ಲ ದಪ್ಪ ದಪ್ಪ ಆಗಕ್ಕೆ ಶುರು ಆಗ್ತಾವೆ. ನಾನು ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಲೂಗಡ್ಡೆಯಿಂದ ತವಾ ಎಲ್ಲ ಸ್ವಲ್ಪ ತಿಕ್ಕೊಳತ್ತೇನಿ, ಇದರಿಂದ ದೋಸೆ ಚಲೋತ್ತಾಗೆ ಏಳ್ತಾವು ನೋಡ್ರಿ. ನೆಕ್ಸ್ಟ್ ನಾನೀಗ ಹಿಟ್ಟು ಹಾಕ್ಕೊಳತ್ತೇನಿ. ಇದನ್ನು ಸೇಮ್ ನಾವು ನೀರು ದೋಸೆ ಎಲ್ಲ ಹುಯ್ತಾರಲ್ಲ ಅಂದರೆ ಆಡು ಭಾಷೆ ಒಳಗೆ ಇದನ್ನು ಹುಯ್ಯೋದಂತಾರು, ಆ ಥರ ಹುಯ್ಯಬೇಕು. ಈ ಥರ ನೋಡ್ರಿ ನೀರು ಥರ ಇರಬೇಕು ಹಿಟ್ಟು, ಅಂದ್ರೆ ಈ ಥರ ಬರ್ತಾವೆ. ಗಟ್ಟಿ ಆದರೆ ದೋಸೆ ಎಲ್ಲ ದಪ್ಪ ದಪ್ಪ ಆಗ್ತಾವೆ, ಅಷ್ಟು ಚಲೋ ಬರೋದಿಲ್ಲ ನೋಡ್ರಿ. ಪರ್ಫೆಕ್ಟಾಗಿರೋ ಜೋಳದ ದೋಸೆ ರೆಡಿ ಆಗತ್ತೈತೆ ನೋಡ್ರಿ. ಈಗ ನೀವು ಇದ್ರ ಮೇಲೆ 1-5 ನಿಮಿಷ ಮೀಡಿಯಂ ಉರಿ ಒಳಗೆ ಒಂದು ಪ್ಲೇಟ್ ಮುಚ್ಚಿಕೊಂಡ್ರೂ ಚಂದಾಗೆ ಬೇಯುತ್ತತಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ ನಾನು. ಸ್ವಲ್ಪ ಸಣ್ಣ ಉರಿ ಒಳಗೆ ಇಟ್ಕೊಂಡ್ರೆ ಚಂದಾಗೆ ಕ್ರಿಸ್ಪಿಯಾಗಿ ಬರ್ತಾವೆ, ಜೋರು ಉರಿ ಒಳಗೆ ಇಟ್ಕೊಂಡ್ರೆ ಹೊತ್ತು ಬಿಡ್ತಾವೆ, ಆದರೆ ಹೇಳಂಗಿಲ್ಲ ಸರಿಯಾಗಿ ನೋಡ್ರಿ. ಮೀಡಿಯಂ ಉರಿ ಒಳಗೆ ಈ ಥರ ಚಂದಾಗೆ ಬೇಯ್ತಾವು. 1-3 ನಿಮಿಷ ಅಥವಾ 4 ನಿಮಿಷ ಆದರೂ ಬೇಕೇ ಬೇಕು ಇದು ಬೇಯಕ್ಕೆ. ಹಿಟ್ಟನ್ನು ನೆನೆಸಿಡೋದೇನು ಬೇಕಾಗಿಲ್ಲ, ದಿಢೀರಾಗಿ ನಾವು ಕಲಸಿ ಸೀದಾ ದೋಸೆ ಮಾಡ್ಕೋಬೋದು ನೋಡ್ರಿ. ನಮ್ಮ ಜೋಳದ ದೋಸೆ ರೆಡಿ ಆಯಿತು ನೋಡ್ರಿ. ಅದೇ ಥರ ನಾನೀಗ 2ನೇ ದೋಸೆ ಹಾಕ್ಕೊಳತ್ತೇನೆ ನೋಡ್ರಿ. ಎಷ್ಟು ಚಂದ ಬರತ್ತವಂತ ಹೇಳಿ ಈ ಥರ ತೂತ್ ಬಂದ್ರನ್ನ ದೋಸೆ ಟೇಸ್ಟ್ ಬರ್ತಾವು. 1-2 ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ರಿ ಈಗ 3-4 ನಿಮಿಷ ಆಯಿತು, ನಾನು ಸಣ್ಣ ಉರಿ ಒಳಗೆ ಇದನ್ನು ಬೇಯಿಸ್ಕೊಂಡೇನಿ. ನಾವು ಎಷ್ಟು ಚಂದಾಗೆ ಬೇಯಿಸ್ಕೋತೇವೆ ಅಷ್ಟು ಚಂದ ಹೇಳತೈತಿ ಇದು ದೋಸೆ. ಅರ್ಜೆಂಟ್ ಒಳಗೆ ನಾವು ತೆಗಿಯಕ್ಕೆ ಹೋದ್ರೆ ದೋಸೆ ಕಟ್ಟಾಗಕ್ಕೆ ಶುರು ಆಗ್ತೈತಿ ನೋಡ್ರಿ. ಚೆನ್ನಾಗೆ ಬೇಯಿಸ್ಕೊಂಡು ತೆಗೆದ್ರೆ ಎಷ್ಟು ಚಂದ ಹೇಳತೈತಿ ಅಂಥೇಳಿ ನೋಡ್ರಿ. ಕಲರ್ ಎಷ್ಟು ಚಂದ ಬಂದೈತೆ ಅಂಥೇಳಿ ಸೇಮ್ ಮಸಾಲೆ ದೋಸೆ ಥರ ಬಂದತ್ತೆ ನೋಡ್ರಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜೋಳದ ದೋಸೆ ರೆಸಿಪಿ ಹೆಂಗೆ ಅನ್ನಿಸ್ತಂಥೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ನಾನು ನಿಮ್ಮ ಕಮೆಂಟ್ಸ್ಗೆ ದಾರಿ ಕಾಯ್ತಿರ್ತೇನೆ. ಹೆಂಗೆ ಅನಿಸೈತಪ್ಪ ಅಂತ ನಮಗೂ ಗೊತ್ತಾಗ್ತಿರೋದಿಲ್ಲ, ನೀವು ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತೈತಿ ಹೆಂಗೆ ಅನಿಸೈತೆ ಅಂತೇಳಿ. ಹಂಗೆ ನೀವು ಕೂಡ ಟ್ರೈ ಮಾಡೋದು ಮರಿಬೇಡ್ರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಯಾಕಂದರೆ ನಾನು ಯಾವುದೋ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಬೇಗ ಬಂದು ತಲುಪ್ತಾವು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.